ಜಯನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಜಯನಗರದ ಬಿಬಿಎಂಪಿ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದು ಮೆರವಣಿಗೆ ಮುಖಾಂತರವಾಗಿ ಬಿಬಿಎಂಪಿ ಕಚೇರಿಯತ್ತ ಹೋಗ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಅವರು ಗಣೇಶ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಹೇಳಿ ಕೇಳಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಈ ಕಾರಣಕ್ಕಾಗಿ ಜಯನಗರ ವಿಧಾನಸಭಾ ಕ್ಷೇತ್ರ ಈ ಸಲ ಬಹಳ ಹೈಪ್ ಪಡ್ಕೊಳ್ತಾ ಇದೆ. ಹಾಲಿ ಶಾಸಕ ವಿಜಯ್ ಕುಮಾರ್ ಅವರ ಮುಂದೆ ಇವರು ಗೆಲ್ತಾರಾ ಅಥವಾ ಏನು ಎತ್ತ ಹೇಗಿರುತ್ತೆ ಅಖಾಡ, ಇದೆಲ್ಲ ಬಹಳ ಕುತೂಹಲ ಕೆಲಸ ಇರುವಂತಹ ವಿಚಾರ. ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಮುತ್ತಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮುತ್ತಪ್ಪ, ಬಹಳ ಅದ್ದೂರಿಯಾಗಿ ನಾಮಿನೇಷನ್ ಫೈಲ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಹೇಳಿ ಕೇಳಿ ಮೊದಲ ಎಂಟ್ರಿ ಕೊಡ್ತಾ ಇರೋದು ಈ ಕಾರಣಕ್ಕಾಗಿ. ಬಹುಶಃ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹೋದಂತ ದೇವಸ್ಥಾನಕ್ಕೆ ಇವರು ಕೂಡ ಹೋಗಿ ಇವತ್ತು ಪೂಜೆ ಸಲ್ಲಿಸ್ತಾರ, ಹೇಗೆ ಮುತ್ತಪ್ಪ? ಹೌದು ಮಾಲತೇಶ್, ಏನು ಮೊದಲ ಬಾರಿಗೆ ಏನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ರಾಮಲಿಂಗಡ ಸುಪುತ್ರಿ ಸೌಮ್ಯ ರೆಡ್ಡಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಸುವ ಮುಂಚೆನೆ ಏನು ಜಯನಗರದ ಗಣೇಶ ಟೆಂಪಲ್ ಗೆ ಬಂದು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇಲ್ಲಿಂದ ನೇರವಾಗಿ ಬಿಬಿಎಂಪಿ ಕಚೇರಿಗೆ ಹೋಗಿ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೊದಲ ಬಾರಿಗೆ ಏನು ಸೌಮ್ಯ ರೆಡ್ಡಿ ಅವರು ಈ ಚುನಾವಣೆ ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಭಾರಿ ವಿಜೃಂಭಣೆಯಿಂದ ಇವರು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು. ಸಾಕಷ್ಟು ಏನು ವಾದ್ಯಗಳನ್ನು ಕೂಡ ಇಲ್ಲಿ ತರಲಾಗಿದೆ, ಸಾಕಷ್ಟು ಕಾರ್ಯಕರ್ತರು ಕೂಡ ನೆರೆದಿದ್ದಾರೆ, ಭಾರಿ ಅದ್ದೂರಿಯಿಂದ ಹೋಗ್ತಾ ಇರುವಂತದ್ದು. ಇನ್ನು ಅವರ ಪ್ರತಿಸ್ಪರ್ಧಿಯಾದ ವಿಜಯ್ ಕುಮಾರ್ ಅನ್ನ ಯಾವ ರೀತಿಯಾಗಿ ಏನು ಎದುರಿಸಬೇಕು, ಅವರನ್ನ ಯಾವ ರೀತಿಯಾಗಿ ಸೋಲಿಸಬೇಕು ಎಂಬುದು ರಣತಂತ್ರವನ್ನು ಕೂಡ ಇಲ್ಲಿ ರೂಪಿಸಲಾಗಿರುವಂತದ್ದು. ಇಲ್ಲಿ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ಅವರ ನಾಮಪತ್ರಕ್ಕೆ ಬೆಂಬಲವನ್ನು ಸೂಚಿಸುತ್ತಾರೆ. ಹೀಗಾಗಿ ತಂದೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಏನು ಸೌಮ್ಯ ರೆಡ್ಡಿ ಅವರು ಗಣೇಶ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ನಂತರ ನೇರವಾಗಿ ಇಲ್ಲಿಂದ ಕಾಲ್ನಡಿಗೆ ಮೂಲಕ ಏನು ಬಿಬಿಎಂಪಿ ಕಚೇರಿಗೆ ಹೋಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಕೇವಲ 5 ಜನರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಹಾಗೂ ಸೌಮ್ಯ ರೆಡ್ಡಿ ಜೊತೆಗೆ ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ನಾಮಪತ್ರ ಸಲ್ಲಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಸೌಮ್ಯ ರೆಡ್ಡಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ ಮಾಲತೇಶ್. ಓಕೆ, ಧನ್ಯವಾದ ಮುತ್ತಪ್ಪ.